ನಮಸ್ಕಾರ. ಸೊ 9/9/2023 ನಮ್ಮ ಕರ್ನಾಟಕದಂಥ ಇವನ್ ಭಾರತದಂಥ ರಾಷ್ಟ್ರೀಯ ಜನತಾ ನ್ಯಾಯಾಲಯವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕುಗಳಾದಂಥ KGF, ಬಂಗಾರಪೇಟೆ, ಶ್ರೀನಿವಾಸಪುರ, ಮಾಲೂರು ಮತ್ತು ಮುಳುಬಾಗಿಲು ಹಾಗೂ ಕೋಲಾರ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಒಂದು ರಾಷ್ಟ್ರೀಯ ಲೋಕ ಅದನ್ನು ದಿನಾಂಕ 9/9/2023 ಹಮ್ಮಿಕೊಳ್ಳಲಾಗಿದೆ. ಸೊ ವರ್ಷದಲ್ಲಿ ನಡೀತಕ್ಕಂಥ ಈ 4 ರಾಷ್ಟ್ರೀಯ ಲೋಕಾದತ್ತುಗಳಲ್ಲಿ ಇದು 3ನೇ ಒಂದು ರಾಷ್ಟ್ರೀಯ ಲೋಕಾದತ್ತಾಗಿದೆ. ಸೊ ಇದರಲ್ಲಿ ಒಂದು ರಾಜಿ ಸಂಧಾನ ಮೂಲಕ ಒಂದು ನ್ಯಾಯಾಲಯದಲ್ಲಿ ಇರತಕ್ಕಂಥ ಒಂದು ಪ್ರಕರಣಗಳು, ವಿಭಜನೆಯ ಪ್ರಕರಣಗಳು ಇರ್ಬೋದು, ಚೆಕ್ ಬೌನ್ಸ್ ಪ್ರಕರಣಗಳು ಮತ್ತು ಮೋಟಾರ್ ವಾಹನ ಸಂಬಂಧಪಟ್ಟ ಪರಿಹಾರ ಕೇಸುಗಳು ಹಾಗೂ ರಾಜಿ ಆಗಿರ್ತಕ್ಕಂಥ ಒಂದು ಕ್ರಿಮಿನಲ್ ಪ್ರಕರಣಗಳು ಮತ್ತು ಇತರೆ ವ್ಯಾಜ್ಯಪೂರ್ವ ಅಂದರೆ ಬ್ಯಾಂಕ್ ಹಾಗೂ ಟ್ರಾಫಿಕ್ ಕೇಸುಗಳಿಗೆ ಸಂಬಂಧಪಟ್ಟಂಥ ಒಂದು ರಾಜಿ ಸಂಧಾನ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು 9/9/2023 ನಡೀತಕ್ಕಂಥ ಒಂದು ರಾಷ್ಟ್ರೀಯ ಲೋಕದ ಪೂರ್ವದಲ್ಲಿ ನಾವು ಒಂದು ಪ್ರೀ ಕನ್ಸಿಲೇಷನ್ ಅಂತೇಳಿ ಸಹ ನಾವು ಪ್ರತಿ ದಿವಸ ಹಮ್ಮಿಕೊಳ್ತಾ ಇದ್ದೇವೆ. ಸೊ ಇದರಲ್ಲಿ ಎರಡೂ ಕಡೆಯ ಪಕ್ಷಗಾರರನ್ನು ಕರೆಸಿ ನಾವು ಅವರಿಗೆ ಒಂದು ರಾಜಿ ಸಂಧಾನದ ಮೂಲಕ ಒಂದು ವ್ಯಾಜ್ಯವನ್ನು ಒಂದು ಮುಗಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಈ ರೀತಿ ಇಬ್ಬರಿಗೂ ಒಪ್ಪಿಗೆ ಆಗುವಂಥ ಪ್ರಕರಣವನ್ನು ತೀರ್ಮಾನವಾಗುವುದರಿಂದ ಅವರ ಒಂದು ಬಾಂಧವ್ಯ ಉಳಿದು ವಿವಾದಗಳು ತೀರ್ಮಾನವಾಗುತ್ತವೆ. ಅದೇ ರೀತಿ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವಂಥ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹಿತ ಒಂದು ರಾಜಿ ಮೂಲಕ ಮುಕ್ತಾಯ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಾಡಲಾಗುತ್ತದೆ. ಈ ರೀತಿ ಒಂದು ರಾಜಿ ಮಾಡುವುದರ ಮೂಲಕ ಒಂದು ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಒಂದು ನ್ಯಾಯವನ್ನು ಇಬ್ಬರಿಗೂ ಒದಗಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ರಾಜಿ ಸಂಧಾನವನ್ನು ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ಮಾಡಲಾಗುತ್ತೆ. ಇದರಿಂದ ಇನ್ನೊಂದು ಅನುಕೂಲ ಏನಂದರೆ ಒಂದು ಕೋರ್ಟ್ ಫೀ ಮತ್ತು ಕೋರ್ಟಿನ ಖರ್ಚು ಸಹ ಉಳಿತಾಯ ಆಗುತ್ತೆ ಮತ್ತು ಸಿವಿಲ್ ಪ್ರಕರಣಗಳಲ್ಲಿ ಅವರು ಕಟ್ಟಿದಂಥ ಒಂದು ಕೋರ್ಟ್ ಫೀಗಳನ್ನು ಸಂಪೂರ್ಣ ಮರುಪಾವತಿ ಮಾಡುವ ಒಂದು ಅವಕಾಶವನ್ನು ಸಹಿತ ಈ ಒಂದು ರಾಷ್ಟ್ರೀಯ ಲೋಕಾದಲ್ಲಿ ರಾಜಿ ಆಗುವಂಥ ಪ್ರಕರಣಗಳಿಗೆ ಅನ್ವಯವಾಗುತ್ತದೆ. ಸೊ ಇದ್ರಿಗೆ ಇದರಿಂದ ಮತ್ತು ರಾಜಿ ಆದರೆ ಮುಂದೆ ಮೇಲ್ಮನವಿ ಬೇರೆ ಉಚ್ಚ ನ್ಯಾಯಾಲಯಗಳಿಗೆ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಗಳಿಗೆ ಒಂದು ಮೇಲ್ಮನವಿ ಸಲ್ಲಿಸುವಂಥ ಅಂದರೆ ಅಪೀಲನ್ನು ಮಾಡುವಂಥ ಅವಕಾಶ ಇರುವುದಿಲ್ಲ. ಸೊ ಅದರ ಪ್ರಯೋಜನ ಸಹ ಈ ಒಂದು ಲೋಕಾದಲ್ಲಾಗುತ್ತೆ. ಸೊ ಕಳೆದ ಒಂದು ರಾಷ್ಟ್ರೀಯ ಲೋಕಾಯುಕ್ತದಲ್ಲಿ ಒಟ್ಟು 10,645 ಪ್ರಕರಣಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಜಿ ಮೂಲಕ ಮುಕ್ತಾಯಗೊಂಡಿತ್ತು. ಅದರಲ್ಲಿ 7,143 ಕೋರ್ಟ್ನಲ್ಲಿ ಚಾಲ್ತಿರುವಂಥ ಪ್ರಕರಣಗಳು ಮತ್ತು 3,502 ವ್ಯಾಜ್ಯಪೂರ್ವ ಪ್ರಕರಣಗಳು, ಒಟ್ಟು 10,645 ಪ್ರಕರಣಗಳು ನಾವು ರಾಜಿ ಮೂಲಕ ಮುಕ್ತಾಯ ಮಾಡಿದ್ದೇವೆ. ಈ ಒಂದು ಲೋಕಾಯುಕ್ತದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನು ಒಂದು ರಾಜಿ ಮೂಲಕ ಮಾಡಬೇಕು ಅಂತೇಳಿ ನಾವು ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇದರ ಸದುಪಯೋಗನ ನಾವೆಲ್ಲರೂ ಸಾರ್ವಜನಿಕರು ಪಡ್ಕೋಬೇಕು, ಕಕ್ಷಿದಾರರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತೇನೆ. ಧನ್ಯವಾದಗಳು.